ಕಾಂಗ್ರೆಸ್ನ ಹಿಡಿತ ಸಡಲಿಸಿ ರಾಮದುರ್ಗನ್ನ ವಶಪಡಿಸಿಕೊಂಡ ಬಿಜೆಪಿ. ಜನತಾ ಪರಿವಾರ ಪ್ರಭಾವ ಗಟ್ಟಿಯಾಗಿದ್ದ ಮುಂಬೈ ಕರ್ನಾಟಕದ ವಿಧಾನಸಭಾ ಕ್ಷೇತ್ರಗಳಲ್ಲಿ ರಾಮದುರ್ಗವು ಒಂದು. ರಾಮದುರ್ಗ ಕ್ಷೇತ್ರದಲ್ಲಿ 14 ಬಾರಿ ಚುನಾವಣೆ ನಡೆದಿದ್ದು ಕಾಂಗ್ರೆಸ್ 9 ಸಾರಿ ಗೆಲುವು ಸಾಧಿಸಿದರೆ ಜನತಾ ಪಕ್ಷ, ಜನತಾದಳ ಹಾಗೂ ಪಕ್ಷೇತರ ಅಭ್ಯರ್ಥಿ ತಲಾ 11 ಬಾರಿ ಗೆದ್ದಿದ್ದಾರೆ. ಬಿಜೆಪಿ 2 ಬಾರಿ ಗೆದ್ದಿದೆ. ಜನತಾ ಪರಿವಾರದ ಪ್ರಭಾವ ಗಟ್ಟಿಯಾಗಿದ್ದರಿಂದ ಮುಂಬೈ ಕರ್ನಾಟಕದ ವಿಧಾನಸಭಾ ಕ್ಷೇತ್ರಗಳಲ್ಲಿ ರಾಮದುರ್ಗವು ಒಂದು. ಕಾಂಗ್ರೆಸ್ ಜೊತೆ ಕಾದಾಡುತ್ತಲೇ ಉಳಿದ ಜನತಾ ಪರಿವಾರ ಹುರಿಯಾಳುಗಳು ಪ್ರತಿತಿ ಕೊನೆಗೊಳ್ಳುವುದು ಬಿಜೆಪಿಗೆ ಶರಣಾಗುವ ಮೂಲಕ 1978 1999 ಬರೋಬ್ಬರಿ 6 ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಜನತಾ ಪರಿವಾರ ಕಾಂಗ್ರೆಸ್ಗೆ ಪ್ರಬಲ ಪ್ರತಿಸ್ಪರ್ಧಿಯಾಗಿತ್ತು. 2 ಬಾರಿ ಕ್ಷೇತ್ರದ ಚುಕ್ಕಾಣಿಯೂ ಸಿಕ್ಕಿತ್ತು. ಆದರೆ 2004 ಸಂಯುಕ್ತ ಜನತಾದಳದ ಹುರಿಯಾಳಾಗಿದ್ದ ಮಹದೇವಪ್ಪ ಶಿವಲಿಂಗಪ್ಪ ಯಾದವಾಡ್ ಅವರು ಬಿಜೆಪಿಗೆ ಸೇರಿ ಗೆದ್ದಿದ್ದರು. ನಂತರ ಕ್ಷೇತ್ರದಲ್ಲಿ ಮೊದಲೆರಡು ಸ್ಥಾನದಲ್ಲಿ ಜನತಾ ಪರಿವಾರ ಪಕ್ಷಗಳು ಇಣುಕಿ ನೋಡಲು ಸಾಧ್ಯವಾಗಲಿಲ್ಲ. ರಾಮದುರ್ಗದ ಮೇಲೆ ಕಾಂಗ್ರೆಸ್ ಹೊಂದಿದ್ದ ಬಿಗಿ ಹಿಡಿತವನ್ನ ಬಿಜೆಪಿ ಸಡಲಿಸಲು ಸಾಧ್ಯವಾಗಿದ್ದು ಹೀಗೆ 1951 2018 ರಾಮದುರ್ಗವು ಒಟ್ಟು 15 ವಿಧಾನಸಭಾ ಚುನಾವಣೆ ಕಂಡಿದೆ. ಈ ಬಗ್ಗೆ 10 ಬಾರಿ ಕಾಂಗ್ರೆಸ್, 2 ಬಾರಿ ಜನತಾ ಪರಿವಾರ ಹಾಗೂ 2 ಬಾರಿ ಬಿಜೆಪಿ ಗೆಲುವು ತಮ್ಮದಾಗಿಸಿಕೊಂಡಿದೆ. 1957 ಪೈಪೋಟಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಹಿಂದಕ್ಕಿಕ್ಕಿದ ಪಕ್ಷೇತರ ಅಭ್ಯರ್ಥಿ ಮಹದೇವಪ್ಪ ಶಿವಬಸಪ್ಪ ಪಟ್ಟಣ್ 5065 ಮತಗಳ ಅಂತರದಲ್ಲಿ ಗೆದ್ದು ವಿಧಾನಸಭೆಯನ್ನ ಪ್ರವೇಶಿಸಿದ್ರು. ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಮತದಾನ 75% ಕಂಡ ವಿಧಾನಸಭಾ ಕ್ಷೇತ್ರಗಳಲ್ಲೊಂದು ಎಂಬ ಹಿರಿಮೆಗೆ ರಾಮದುರ್ಗದ್ದು. ಜನತಾ ಪರಿವಾರದ ಕಥೆಯು ಹೆಚ್ಚು ಕಡಿಮೆ ಚರಿತ್ರೆಗೆ ಸೇರಿದ ನಂತರ ಇಲ್ಲಿನ ಚುನಾವಣೆಯಲ್ಲಿ ನೇರ ಪೈಪೋಟಿ ಉಳಿದಿರುವುದು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ. 2004 ಮೊದಲ ಬಾರಿ ಖಾತೆ ತೆರೆದ ಬಿಜೆಪಿಗೆ ನಂತರದ ಹಾದಿ ಆರಾಮದಾಯಕವೇನೂ ಆಗಿರಲಿಲ್ಲ. ಏಕೆಂದರೆ 2008 ಮತ್ತು 2013 ಸ್ಪರ್ಧೆಗಳಲ್ಲಿ ಬಿಜೆಪಿಯನ್ನ ಹಿಂದಕ್ಕೆ ತುಳಿದ ಕಾಂಗ್ರೆಸ್ ಗೆಲುವಿನಲ್ಲಿ ನಿಂತಿತ್ತು. ಆದರೆ 2018 ಚುನಾವಣೆ ಹೊತ್ತಿಗೆ ತನ್ನೆಲ್ಲ ಬಲವನ್ನ ಪ್ರಯೋಗಿಸಿದ ಬಿಜೆಪಿ ಮರಳಿ ಕ್ಷೇತ್ರವನ್ನ ತನ್ನ ಹೆಸರಿಗೆ ಬರೆದುಕೊಳ್ಳುವಲ್ಲಿ ಸಾಧಿಸಿತು. ಸ್ವಾರಸ್ಯವೆಂದರೆ 2004 ನಂತರ ಎಲ್ಲ ಸ್ಪರ್ಧೆಗಳಲ್ಲೂ ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳ ಪಡೆ ಮತಗಳ ಅಂತರ ಗಮನಾರ್ಹ ಕುಸಿತಗೊಂಡಿತ್ತು. ಜೊತೆಗೆ ಈ ಅವಧಿಯಲ್ಲಿ 4 ಚುನಾವಣೆಯಲ್ಲಿ 2 ಪಕ್ಷದ ಹುರಿಯಾಳುಗಳನ್ನ ಬದಲಿಸುವ ಮನಸ್ಸು